ಒಕ್ಕಲಿಗ ಸಚಿವರಿಗೆ ಅಮಿತ್ ಶಾ ಕೊಟ್ಟ ಟಾರ್ಗೆಟ್ ಏನು ಆ ಆರು ಮಂತ್ರಿಗಳು ಮೂವತ್ತೈದು ಕ್ಷೇತ್ರ ಏನಿದು ಶಾ ಮಾಸ್ಟರ್ ಪ್ಲಾನ್ ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸೋ ತಂತ್ರ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಅಮಿತ್ ಶಾ ಮಂಡ್ಯಗೆ ಬಂದು ಹೋದ ನಂತರ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂತ ಹಳೆ ಮೈಸೂರು ಭಾಗದ ಮೇಲೆ ಬಿಜೆಪಿ ತೀಕ್ಷ್ಣವಾದ ಕಣ್ಣಿಟ್ಟಿದೆ ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರ ಹೊರತುಪಡಿಸಿದ್ರೆ ಇನ್ನು ಉಳಿದ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಏನಿದ್ದಾವೆ ಚಾಮರಾಜನಗರ ಮೈಸೂರು ಹಾಸನ ಮಂಡ್ಯ ಕೊಡಗು ರಾಮನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತೆ ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿ ಸುಮಾರು ಅರವತ್ತೊಂದು ಕ್ಷೇತ್ರ ಬರುತ್ತೆ ಈ ಅರವತ್ತೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಮೂವತ್ತೈದು ಸ್ಥಾನವನ್ನು ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದೆ ಹೀಗಾಗಿನೇ ಅಮಿತ್ ಶಾ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರಿಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಒಕ್ಕಲಿಗ ನಾಯಕರು ಹಾಲಿ ಸಚಿವರಾಗಿರ್ತಕ್ಕಂಥ ಲೀಡರ್ಸ್ ಸೊ ಅವ್ರಿಗೆ ಈಗ ಪ್ರೆಸೆಂಟ್ ಬಿ ಜೆ ಪಿ ಸರ್ಕಾರದಲ್ಲಿ ಏಳು ಜನ ಒಕ್ಕಲಿಗ ಮಂತ್ರಿಗಳಿದ್ದಾರೆ ಆದರೆ ಅದರಲ್ಲಿ ಆರು ಜನ ಹಳೆ ಮೈಸೂರು ಭಾಗದ ಮಂತ್ರಿಗಳೇ ಆಗಿದ್ದಾರೆ ಸೊ ಈ ಆರು ಜನಕ್ಕೆ ಅಮಿತ್ ಶಾ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ ಏನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಯಾರೆಲ್ಲ ಸಚಿವರು ಅನ್ನೋದನ್ನು ನೋಡೋದಾದರೆ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಪ್ರಭಾವಿ ಮಂತ್ರಿ ಜೊತೆಗೆ ಹಳೆ ಮೈಸೂರು ಭಾಗಕ್ಕೆ ನಾನೇ ಸಾಮ್ರಾಟ ಅಂತ ತಿಳ್ಕೊಳ್ತಿದ್ದಾರೆ ಆರ್ ಅಶೋಕ್ ಆಮೇಲೆ ಸಿ ಎನ್ ಅಶ್ವತ್ಥನಾರಾಯಣ ಮಲ್ಲೇಶ್ವರಂದ್ದ ಎಮ್ ಎಲ್ ಎ ಅದಾದಮೇಲೆ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ ಎಮ್ ಎಲ್ ಎ ಆಮೇಲೆ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಎಮ್ ಎಲ್ ಎ ಇನ್ನು ಕೆ ಸಿ ನಾರಾಯಣಗೌಡ ಕೆ ಪೇಟೆ ಎಮ್ ಎಲ್ ಎ ಇವರು ಆರು ಜನ ಕೂಡ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ಸದ್ಯ ಸರ್ಕಾರದಲ್ಲಿ ಇನ್ನು ಅರಗ ಜ್ಞಾನೇಂದ್ರ ಇವರು ಕೂಡ ಒಕ್ಕಲೆಗೆ ಸಮುದಾಯ ಆದರೆ ಮಲೆನಾಡಿಗೆ ಬರ್ತಾರೆ ಇವರು ಹಳೆ ಮೈಸೂರು ಭಾಗದಲ್ಲಿ ಪ್ರ ಏನು ಖ್ಯಾತಿಯನ್ನು ಪ್ರಖ್ಯಾತಿಯನ್ನು ಗಳಿಸಿಲ್ಲ ಹೀಗಾಗಿ ಏಳು ಜನರಲ್ಲಿ ಅರಗ ಜ್ಞೇಂದ್ರ ಬಿಟ್ಟರೆ ಇನ್ನು ಆರು ಜನ ಮಾತ್ರ ಉಳಿತಾರೆ ಸೊ ಆರು ಜನಕ್ಕೆ ಅಮಿತ್ ಶಾ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಮೂವತ್ತೈದು ಗೆಲ್ಲಬೇಕು ಬೆಂಗಳೂರನ್ನು ಹೊರತುಪಡಿಸಿ ಹೇಳ್ತಿರೋದು ಸೊ ಏನು ಪ್ಲಾನ್ ಮಾಡ್ತೀರಾ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿ ಬೇಕು ರಾಜ್ಯ ಸರ್ಕಾರದಿಂದ ಈ ಒಂದು ಭಾಗದಲ್ಲಿ ಏನೆಲ್ಲ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಒಂದು ಪ್ಲಾನ್ ರೆಡಿ ಮಾಡಬೇಕು ಹೇಗೆ ಗೆಲ್ಲುತ್ತೀರಾ ಮೂವತ್ತೈದು ಕ್ಷೇತ್ರವನ್ನು ಅನ್ನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಕೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿದ್ದಾರೆ ವಿಶೇಷವಾಗಿ ಈಗಾಗಲೇ ಒಕ್ಕಲಿಗ ಅಭಿವೃದ್ಧಿ ಮಾಡಲಿ ರಚನೆ ಆಗಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ನೂರ ಎಂಟು ಅಡಿಯ ಕೆಂಪೇಗೌಡರ ಪ್ರತಿಮೆಯನ್ನು ಉದ್ಘಾಟನೆ ಕೂಡ ಆಗಿದೆ ಸೊ ಇನ್ನೊಂದು ಒಕ್ಕಲಿಗರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿರೋದು ಸೊ ಎಲ್ಲವೂ ಕೂಡ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಬಲವನ್ನು ತುಂಬುವಂಥ ಫ್ಯಾಕ್ಟರ್ಸ್ ಸೊ ನೀವು ಒಕ್ಕಲಿಗ ನಾಯಕರಾಗಿದ್ಕೊಂಡು ಒಕ್ಕಲಿಗ ಸಚಿವರಾಗಿದ್ದುಕೊಂಡು ಸರ್ಕಾರದಲ್ಲಿ ನಿಮ್ಮ ಕೊಡುಗೆ ಏನು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಭಾಗದಲ್ಲಿ ನೀವು ಎಷ್ಟು ಸೀಟನ್ನು ಗೆಲ್ಲಿಸ್ತೀರಾ ನಮಗೆ ಮೂವತ್ತೈದು ಸೀಟ್ ಬೇಕು ಈ ಒಂದು ಭಾಗದಲ್ಲಿ ಸರ್ಕಾರ ರಚನೆ ಆಗಬೇಕು ನೆಕ್ಸ್ಟು ಅಂದರೆ ಇಷ್ಟು ಸ್ಥಾನ ಗೆಲ್ಲಲೇಬೇಕು ಅಷ್ಟು ಕೆಪಾಸಿಟಿ ನಿಮಗಿದೆಯಾ ಗೆಲ್ಸ್ಕೊಂಡು ಬರೋಂಥ ಹೊಣೆಗಾರಿಕೆ ನಿಮ್ಮದು ಅನ್ನೋ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಎಕ್ಸಾಂಪಲ್ ಈಗ ಗೋಪಾಲಯ್ಯ ಗೋಪಾಲಯ್ಯಗೆ ಹಾಸನ ಮತ್ತು ಮಂಡ್ಯ ಹಾಸನದಲ್ಲಿ ಏಳಿದವೇ ಮಂಡ್ಯದಲ್ಲಿ ಏಳಿದ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದರಲ್ಲಿ ನೀವು ಎಷ್ಟು ಗೆಲ್ಸ್ಕೊಂಡು ಬರ್ತೀರಾ ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇನ್ನು ಅಶ್ವತ್ಥನಾರಾಯಣಗೆ ನಾರಾಯಣಗೆ ರಾಮನಗರ ಜಿಲ್ಲೆ ಕೆ ಸುಧಾಕರ್ಗೆ ತಮ್ಮದೇ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜೊತೆಗೆ ಅವರ ತುಂಬ ಆಪ್ತ ಗೆಳೆಯರು ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಎಮ್ ಟಿ ಬಿ ನಾಗರಾಜ್ ಮತ್ತು ಮುನರತ್ನ ಇಬ್ಬರು ಜೊತೆಯಾದರೆ ಅವರ ಈ ಭಾಗದಲ್ಲೂ ಕೂಡ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಕೆ ಸುಧಾಕರ್ಗೆ ಹೀಗೆ ಪ್ರತಿಯೊಬ್ಬ ಸಚಿವರಿಗೆ ಆಯಾ ಜಿಲ್ಲೆಗಳ ಜವಾಬ್ದಾರಿಯನ್ನು ಕೊಟ್ಟು ಇಷ್ಟು ಜಿಲ್ಲೆಯಲ್ಲಿ ಇಷ್ಟು ಸ್ಥಾನ ಗೆಲ್ಲಬೇಕು ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಮೂವತ್ತೈದು ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ ಇನ್ನು ಇದೇ ಇದ್ರ ಜೊತೆಗೇನೆ ಅಂದರೆ ಒಕ್ಕಲಿಗರ ಮೀಸಲಾತಿ ಕೆಂಪೇಗೌಡರ ಪ್ರತಿಮೆ ಜೊತೆಗೆ ಒಕ್ಕಲಿಗ ಅಭಿವೃದ್ಧಿ ಮಂಡಳಿ ಇದ್ರ ಜೊತೆಗೆ ಮಂಡ್ಯದಲ್ಲಿ ಮೈಶುಗರ್ ಕಾರ್ಖಾನೆ ಮತ್ತೆ ಆರಂಭ ಮಾಡಿದ್ದು ಆಮೇಲೆ ಮಂಡ್ಯ ವಿವಿ ಸ್ಥಾಪನೆ ಮಾಡಿದ್ದು ಮಂಡ್ಯದಲ್ಲಿ ಮೈಸೂಗರ್ ಕಾರ್ಖಾನೆಯನ್ನ ಮತ್ತೆ ಸ್ಥಾಪನೆ ಮಾಡಿದ್ದು ಅದಾದಮೇಲೆ ಮಂಡ್ಯ ವಿವಿ ಸ್ಥಾಪನೆ ಮಾಡಿದ್ದು ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಈಡೇರಿಸ್ತಿರ್ತಾ ಇರೋದು ಸೊ ಇವೆಲ್ಲವೂ ಕೂಡ ಹಳೇ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತೆ ಈಗಾಗಿನೇ ಬಿ ಜೆ ಪಿ ನಾಯಕರು ಡೈರೆಕ್ಟಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಜೊತೆಗೆ ಜೆ ಡಿ ಎಸ್ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷವನ್ನು ಕುಮಾರಸ್ವಾಮಿಯನ್ನ ದೇವೇಗೌಡರನ್ನ ಎಷ್ಟು ಟಾರ್ಗೆಟ್ ಮಾಡ್ತಾರೋ ಅಷ್ಟು ಪ್ಲಸ್ ಬಿ ಜೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಸೊ ಹೀಗಾಗಿನೇ ಹಿಂದೇನು ಬಿ ಜೆ ಪಿಯ ಬಿ ಟೀಮ್ ಅಂತ ಕರ್ಸ್ಕೊಳ್ತಾ ಇತ್ತು ಜೆ ಡಿ ಎಸ್ ಆ ಒಂದು ಬಿ ಟೀಮು ಒಳ ಒಪ್ಪಂದ ಆಮೇಲೆ ಮೈತ್ರಿ ಮ್ಯಾಚ್ ಫಿಕ್ಸಿಂಗು ಇದೆಲ್ಲವೂ ಇಲ್ಲ ಮ್ಯಾಚ್ ಫಿಕ್ಸಿಂಗನ್ನು ಬಿಟ್ಟು ಕೆಲಸ ಮಾಡಿ ಅಂತ ಈಗಾಗಲೇ ಅಮಿತ್ ಶಾ ಖಡಕ್ ಸಂದೇಶವನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ಈ ಆರು ಜನ ಸಚಿವರು ಆರು ಸಚಿವರು ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಸಚಿವರು ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲಿಸ್ಬೋದು ನಿಮ್ಮ ಪ್ರಕಾರ ಬೆಂಗಳೂರನ್ನು ಹೊರತುಪಡಿಸಿ ಏನು ಹಳೆ ಮೈಸೂರು ಭಾಗದ ಅರವತ್ತೊಂದು ಕ್ಷೇತ್ರ ಏನಿದಾವೆ ಅರವತ್ತೊಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು